ದಿವಂಗತ ಮಾದೇಗೌಡರ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಎಲ್ಲ ಶಿವರಾಮ ಗೌಡ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆದಿದೆ. ಜಿ ಮಾದೇಗೌಡರ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಶಿವರಾಮ ಗೌಡ ವಿರುದ್ಧ ಧಿಕ್ಕಾರವನ್ನ ಕೂಗುತ್ತಿದ್ದಾರೆ. ಶಿವರಾಮ ಗೌಡ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಿ ಮಾದೇಗೌಡರ ಅಭಿಮಾನಿಗಳು. ಎಲ್ಲ ಶಿವರಾಮ ಗೌಡ ವಿರುದ್ಧ ನಡೀತಾರೋ ಬೃಹತ್ ಪ್ರತಿಭಟನೆ. ದಿವಂಗತ ಮಾದೇಗೌಡರ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಎಲ್ಲ ಶಿವರಾಮ ಗೌಡ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯಲ್ಲಿ ಶಿವರಾಮ ಗೌಡ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಮಾದೇಗೌಡರ ಅಭಿಮಾನಿಗಳು. ಕ್ಷಮೆಯಾಚನೆಗೆ ಮಾದೇಗೌಡ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಮದ್ದೂರು ಮಳವಳ್ಳಿ ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯದಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆ, ಮಾದೇಗೌಡರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಕ್ಕೆ ಶಿವರಾಮ ಗೌಡ ವಿರುದ್ಧ ಈಗ ಅವರು ಕ್ಷಮೆ ಕೇಳಬೇಕು ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೇನಾದ್ರೂ ರಿಯಾಕ್ಷನ್ ಬರ್ತಿದೆಯಾ? ಪ್ರತಿಭಟನೆ ಹೇಗ್ ನಡೀತಾ ಇದೆ? ಶ್ವೇತಾ, ಕೆಲ ದಿನಗಳ ಹಿಂದೆ ಮಾಜಿ ಸಂಸದ ಶಿವರಾಮೇಗೌಡರು ಮಾತನಾಡಿದಂತಹ ಆಡಿಯೋ ಒಂದು ವೈರಲ್ ಆಗಿತ್ತು. ಜೆಡಿಎಸ್ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಶಿವರಾಮೇಗೌಡರು ಹಲವು ವಿಚಾರಗಳನ್ನ ಮಾತನಾಡಿದ್ರು. ಚುನಾವಣೆಗೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾಗಿಯೂ ಕೂಡ ಹೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಲ್ಲೆಯ ಹಿರಿಯ ನಾಯಕರಾಗಿರುವಂತಹ ಜಿ ಮಾದೇಗೌಡರ ಬಗ್ಗೆನೂ ಕೂಡ ಒಂದಷ್ಟು ಮಾತುಗಳನ್ನ ಆಡ್ತಾರೆ. ಅದು ಅಭಿಮಾನಿಗಳಲ್ಲಿ, ಅವರ ಬೆಂಬಲಿಗರಲ್ಲಿ ಆಕ್ರೋಶವನ್ನ ಉಂಟು ಮಾಡಿರುವಂತದ್ದು. ಶಿವರಾಮೇಗೌಡರ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಇವತ್ತು ಜಿಲ್ಲೆಯಾದ್ಯಂತ ವಿವಿಧೆಡೆ ಪ್ರತಿಭಟನೆಗಳು ಕೂಡ ಜಿ ಮಾದೇಗೌಡ ಅಭಿಮಾನಿಗಳು ಮತ್ತು ಬೆಂಬಲಿಗರಿಂದ ನಡೀತಾ ಇರುವಂತದ್ದು. ಜಿ ಮಾದೇಗೌಡರ ಹುಟ್ಟೂರು ಕೆಎಂ ದೊಡ್ಡಿಯಲ್ಲೂ ಕೂಡ ಈಗ ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಅಭಿಮಾನಿಗಳು ಮತ್ತೆ ಅವರ ಕಾರ್ಯಕರ್ತರುಗಳು, ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಒಂದು ಬಹುತ್ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಶಿವರಾಮೇಗೌಡರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಅವರ ಭಾವಚಿತ್ರವನ್ನ ಸುಡೋದ್ರ ಮೂಲಕ, ಅವರಿಗೆ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನ ಹಾಕೋದ್ರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶಿವರಾಮೇಗೌಡರು ಈ ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಅಂದ್ರೆ ಈಗಷ್ಟೇ ಜೆಡಿಎಸ್ ನಿಂದಲೂ ಕೂಡ ಅವರ ಉಚ್ಚಾರಣೆ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಸೂಚನೆ ಕೊಟ್ಟಿದೆ ಅನ್ನುವಂತ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮೇಗೌಡರು ಕೂಡ ಸೋಡನ್ಸ್ ಜೊತೆ ಮಾತಾಡ್ತಾ, ನಾನು ಮಾದೇಗೌಡರ ಬಗ್ಗೆ ಮಾತನಾಡಿದ್ದು ತಪ್ಪಾಗಿದೆ ಅನ್ನುವಂತ ರೀತಿಯಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅದಾಗ್ಯೂ ಕೂಡ ಪ್ರತಿಭಟನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಮುಂದುವರೆದಿರುವಂತದ್ದು. ಬಹಿರಂಗ ಕ್ಷಮೆಯಾಚನೆಗೆ ಈಗ ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರುಗಳು ಒತ್ತಾಯಿಸ್ತಾ ಇರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.